ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸಖೀಸ್ ವೆಜ್ ಕಿಚನ್ಗೆ ಸ್ವಾಗತ, ಸುಸ್ವಾಗತ. ಸೊ ನಾನಿವತ್ತು ಸಾಬುದಾನ ವಡೆಯನ್ನು ಹೇಗೆ ಮಾಡೋದು ಅಂತ ಹೇಳಿ ಹೇಳ್ಕೊಡ್ತಾ ಇದ್ದೀನಿ. ಈ ಒಂದು ಚಳಿಗಾಲಕ್ಕೆ ಸಂಜೆ ಟೈಮ್ನ ಸ್ನ್ಯಾಕ್ಸಿಗೆ ತುಂಬಾ ಆಪ್ಟ್ ಆದಂತಹ ಒಂದು ಸ್ನ್ಯಾಕ್ ಅಂತಲೇ ಹೇಳಬೇಕು ಇದನ್ನು. ಹಾಗೆ ಮಾಡೋದು ಸಹ ತುಂಬಾ ಸುಲಭ, ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲಿಗೆ ನಾನಿಲ್ಲಿ ಕಡಲೆಕಾಯಿ ಬೀಜವನ್ನು ಸ್ವಲ್ಪ ಹುರ್ಕೊಂಡಿದ್ದೀನಿ, ಮತ್ತು ಅದರ ಮೇಲ್ಗಡೆ ಸ್ಕಿನ್ ಏನಿರುತ್ತೆ ಅದನ್ನು ತೆಕ್ಕೊಂಡಿದ್ದೀನಿ. ಸ್ವಲ್ಪ ಆದಷ್ಟು ತೆಗೀರಿ, ಏನು ತೆಗಿಲೇಬೇಕು ಅಂತ ಏನಿಲ್ಲ. ಸೊ ಅದನ್ನು ಫಸ್ಟಿಗೆ ಸ್ವಲ್ಪ ಪುಡಿ ಮಾಡ್ಕೊಂಡಿದ್ದೀನಿ, ಒಂದು ಮುಷ್ಟಿಯಷ್ಟು ತೊಗೊಂಡಿದ್ದೀನಿ ನಾನು ಅದನ್ನು. ಸೊ ಅದಕ್ಕೇ ನಾನಿಲ್ಲಿ ಒಂದು 1/4 ಇಂಚಷ್ಟು ಶುಂಠಿ, ಮತ್ತು 2 ಮೆಣಸಿನಕಾಯಿ, ಖಾರಕ್ಕೆ ತಕ್ಕಂತೆ ನೀವು ಹಾಕೋಬೋದು ಎರಡನ್ನೂ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು 3 ಸಹ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಬಿ ಇಟ್ಕೊತೀನಿ. ಇದು ಆಪ್ಷನಲ್ಲು, ನಮ್ಮನೆಯಲ್ಲಿ ಆ್ಯಕ್ಚುಲಿ ಶುಂಠಿನೇ ಆಗಿರ್ಬೋದು ಅಥವಾ ಮೆಣಸಿನಕಾಯಿ ಆಗಿರ್ಬೋದು ಬಾಯಿ ಬಾಯಿಗೆ ಸಿಕ್ಕಿದ್ರೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ನಾನು ರುಬ್ಬಕ್ಕೆ ಹಾಕ್ತಾ ಇದ್ದೀನಿ, ನೀವು ಇದನ್ನು ಹಾಗೆ ಸಹ ಹಾಕ್ಬೋದು, ತೊಂದರೆ ಇಲ್ಲ. ಸೊ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಚೆನ್ನಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ. ಸೊ ಈಗ ನಾನು ಆಲೂಗೆಡ್ಡೆಯನ್ನು ತೊಗೊತಾ ಇದ್ದೀನಿ, ಬೇಯಿಸಿ ಇಟ್ಕೊಂಡಿದ್ದೀನಿ ಆಲೂಗೆಡ್ಡೆಯನ್ನು ಸ್ವಲ್ಪ. ಸೊ 2 ಆಲೂಗೆಡ್ಡೆಯನ್ನು ತೊಗೊಂಡಿದ್ದೀನಿ ನಾನು. ಸೊ ಅದನ್ನು ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ, ಚೆನ್ನಾಗಿ ಸ್ಮ್ಯಾಶ್ ಮಾಡಿ. ಸ್ಮ್ಯಾಶ್ ಮಾಡಿದಾದಮೇಲೆ ಅದಕ್ಕೆ ಮಿಕ್ಕ ಇಂಗ್ರೀಡಿಯೆಂಟ್ಸನ್ನು ಸೇರಿಸೋಣ. ಈಗ ನಾನು ರುಬ್ಬಿಟ್ಟಿರುವಂತಹ ಈ ಒಂದು ಮಿಶ್ರಣವನ್ನು ತೊಗೊತಾ ಇದ್ದೀನಿ, ಕಡಲೆಕಾಯಿ ಬೀಜ ಮತ್ತು ಕೊತ್ತಂಬರಿ ಸೊಪ್ಪು, ಶುಂಠಿ ಮತ್ತು ಹಸಿಮೆಣಸಿನಕಾಯಿನ ಏನು ನಾವು ರುಬ್ಬಿ ಇಟ್ಕೊಂಡಿದ್ವಿ ಅದನ್ನು ಹಾಕ್ಕೊಂಡಿದ್ದೀನಿ. ನಾನು ಆಗಲೇ ಹೇಳಿದಾಗೆ ನೀವು ಇದನ್ನು ಹಾಗೆ ಸಹ ಹಾಕ್ಬೋದು, ರುಬ್ಬದೇನೂ ಹಾಕ್ಬೋದು, ತೊಂದರೆ ಇಲ್ಲ. 1 ಈರುಳ್ಳಿಯನ್ನು ಇಲ್ಲಿ ನಾನು ಹಾಕ್ತಾ ಇದ್ದೀನಿ, ಇದು ಸಹ ಆಪ್ಷನಲ್ಲು, ಹಾಕಬೇಕು ಅಂತ ಅನಿಸಿದ್ರೆ ಹಾಕ್ಬೋದು, ಇಲ್ಲ ಹಾಗೇನೂ ಮಾಡ್ಬೋದು, ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಮಾಡಿದ್ರು. ಸೊ ಅದಾದಮೇಲೆ ನಾನು ಇಲ್ಲಿ ಇದು ಸೀಮೆ ಅಕ್ಕಿ. ಸೊ ಇದನ್ನು ನಾನು 3 ನೆನೆಸಿಟ್ಟಿದ್ದೆ, ಅದಾದಮೇಲೆ 1 ನಾನು ಇದನ್ನು ಸೋರೋದಕ್ಕೆ ಹಾಕಿದ್ದೆ. ಯಾಕೆಂದರೆ ಯಾವುದೇ ಕಾರಣಕ್ಕೂ ಸಹ ನೀರಿರುವಾಗ ನೀರು ಸಮೇತ ಬಗ್ಗಿಸ್ಬೇಡಿ, ತುಂಬ ತೆಳ್ಳಿಗಾಗ್ಬಿಡುತ್ತೆ ಮತ್ತು ಹಿಟ್ಟು. ಸೊ ಅದು ಸರಿ ಹೋಗಲ್ಲ, ಮಾಡೋದಕ್ಕೆ ತುಂಬ ಎಣ್ಣೆ ಕುಡಿಯುತ್ತೆ. ಹಾಗಾಗಿ 1/2 ಚಮಚದಷ್ಟು ನಾನು ಅಚ್ಚಕಾರದ ಪುಡಿಯನ್ನು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಈಗ ಸೇರಿಸ್ಕೊತಾ ಇದ್ದೀನಿ ನಾನು. ಸೊ ಅದಾದಮೇಲೆ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ. ಸೊ ನಾನಾಗಲೇ ಹೇಳಿದ ಹಾಗೆ ಯಾವುದೇ ಕಾರಣಕ್ಕೂ ತುಂಬ ತೆಳ್ಳಿಗೆ ಮಾಡ್ಕೋಬೇಡಿ, ಅಂದರೆ ನೀರಿರುವಾಗ ಸಬ್ಬಕ್ಕಿಯನ್ನು ನೀವು ಬಗ್ಸಿದ್ರೆ ಅದು ತುಂಬ ತೆಳ್ಳಿಗಾಗುತ್ತೆ. ಮತ್ತು ಸಬ್ಬಕ್ಕಿನೂ ಅಷ್ಟೇ, ಮಿನಿಮಮ್ 2-3 hours ನೆನಿಲೇಬೇಕು, ಅದಕ್ಕಿಂತ ಮುಂಚೆ ಮಾಡಬೇಡಿ, ತುಂಬ ಒರಟಾಗುತ್ತೆ. ಸಬ್ಬಕ್ಕಿಯನ್ನು ಅದುಮಿದ್ರೆ ಅದು ಕ್ಲೀನಾಗಿ ಸಾಫ್ಟಾಗಿ ಬ್ರೇಕ್ ಆಗಬೇಕು. ಸೊ ಆ ಕನ್ಸಿಸ್ಟೆನ್ಸಿನಲ್ಲಿ ಮಾಡ್ಕೊಳ್ಳಿ. ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ಎಣ್ಣೆಯನ್ನು ಕೈಗೆ ಸವರ್ಕೊಂಡು ಈಗ ವಡೆಯ ರೂಪದಲ್ಲಿ ತಟ್ಟಿಬಿಟ್ಟು ಎಣ್ಣೆಗೆ ಹಾಕ್ತಾ ಇದ್ದೀನಿ. ಸೊ ಮೊದಲಿಗೆ ಬಾಲ್ ಮಾಡಿ ಇಟ್ಕೊಳ್ಳಿ ಎಲ್ಲದನ್ನು, ಸೋ ದಟ್ ಎಲ್ಲವೂ ಒಂದೇ ಸೈಜ್ಗೆ ಬರುತ್ತೆ. ನಾನು ಇಲ್ಲಿ ತೋರಿಸೋದಕ್ಕೆ ಅಂತ ಹೇಳಿ ಒಂದೇ ಒಂದು ಬಾಲನ್ನು ತೊಗೊಂಡು, ಸೊ ಈ ರೀತಿ ಕೈಯಲ್ಲಿಟ್ಟು ನಾವು ಸೇಮ್ ಆ್ಯಸ್ ಯೂಶ್ವಲ್ ನಾವು ವಡೆಗೆ ಹೇಗೆ ತಟ್ತೀವಿ ನೋಡಿ ಹಾಗೇ. ಸೊ ಇದನ್ನು ನಾವು ಎಣ್ಣೆಗೆ ಬಿಟ್ಟರೆ ಆಯಿತು. ಸೊ ಎಣ್ಣೆ ಚೆನ್ನಾಗಿ ಕಾದ ಮೇಲೇ ಬಿಡಿ, ಎಣ್ಣೆ ಕಾಯೋದಕ್ಕಿಂತ ಮುಂಚೆ ಬಿಡಬೇಡಿ. ಸೊ ಚೆನ್ನಾಗಿ ಎರಡು ಕಡೆ ಬಿಡುವಾಗ ಆ್ಯಕ್ಚುಲಿ ಹೈ ಫ್ಲೇಮ್ ಇರಲಿ, ಬಿಟ್ಟ ನಂತರ ಬಿಟ್ಟು 1 ಆದಮೇಲೆ ಲೋ ಫ್ಲೇಮ್ ಮಾಡಿ, ಲೋ ಫ್ಲೇಮಲ್ಲೇ ಚೆನ್ನಾಗಿ ಬೇಯಿಸಿ ಒಂದು 5 ಏನಾದರೂ ಚೆನ್ನಾಗಿ ಬೇಯಲಿ. ಆಗ ಒಳಗಡೆ ಇರುವಂತಹ ಸಬ್ಬಕ್ಕಿನೂ ಸಹ ಚೆನ್ನಾಗಿ ಬೇಯುತ್ತೆ, ಮತ್ತು ಅದರ ಟೇಸ್ಟು ಸಹ ತುಂಬಾ ಎನ್ಹಾನ್ಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಫೈನಲಿ ನಮ್ಮ ರುಚಿ ರುಚಿಯಾದ ಗರಿಗರಿಯಾದ ಸಾಬುದಾನ ವಡೆ ರೆಡಿಯಾಗಿದೆ, ಅಂದರೆ ಸಬ್ಬಕ್ಕಿ ವಡೆ ರೆಡಿಯಾಗಿದೆ. ಖಂಡಿತ ಈ ಒಂದು ಚಳಿಗಾಲಕ್ಕೆ ಒಂದು ದಿನ ನೀವು ಸಂಜೆ ಇದನ್ನು ಮಾಡಿಕೊಂಡು ಸವಿರಿ ಅಂತ ಹೇಳ್ತಾ ಮತ್ತೊಂದು ತುಂಬ ಚೆನ್ನಾಗಿರೋ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಿಮ್ಮ ಸಖಿ ಲಕ್ಷ್ಮೀ ಆನಂದ್ ಕಡೆಯಿಂದ ಬಾಯ್.